हाय फ्रेंड्स, वेलकम टू जी फैक्ट्स यूट्यूब चैनल। स्नेहितरे, वीडियो हत्तु सामान्य ज्ञान प्रश्नोत्तर वीडियो पुश माडि उत्तर योचिसि नीवु एष्टु प्रश्नेगळिगे उत्तर नीडिद्दीरा एंबुदन्न कमेंट माडि। प्रश्ने ओंदु, सागरद आळवन्न अळियुव मापन यावुदु? उत्तर प्यातम। ಹೆಚ್ಚಿನ ಮಾಹಿತಿಯನ್ನು ನೋಡುವುದಾದರೆ, ಒಂದು ಪ್ಯಾತಂ ಎಂದರೆ 6 ಅಡಿ ಎಂದು ಅರ್ಥ। ಪ್ರಶ್ನೆ 2, ಸೇಬು ಹಣ್ಣಿನಲ್ಲಿ ಯಾವ ಆಮ್ಲವಿರುತ್ತದೆ? ಉತ್ತರ ಮಾಲಿಕ್ ಆಮ್ಲ ಅಥವಾ ಮಾಲಿಕ್ ಆಸಿಡ್। ಪ್ರಶ್ನೆ 3, ಮೈಸೂರಿನ ಅರಮನೆಯ ವಾಸ್ತುಶಿಲ್ಪಿ ಯಾರಾಗಿದ್ದರು? ಉತ್ತರ ಹೆನ್ರಿ ಇರ್ವಿನ್। ಪ್ರಶ್ನೆ ಸಂಖ್ಯೆ 4, ಪಿಡಿಎಫ್ ನ ವಿಸ್ತೃತ ರೂಪವೇನು? ಸರಿಯಾದ ಉತ್ತರ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್। ಪ್ರಶ್ನೆ 5, ಡಾಕ್ಟರ್ ರಾಜಕುಮಾರ್ ರವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿದ ವರ್ಷ ಯಾವುದು? ಸರಿಯಾದ ಉತ್ತರ 1992 ರಲ್ಲಿ ಡಾಕ್ಟರ್ ರಾಜಕುಮಾರ್ ರವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿದೆ। ಕರ್ನಾಟಕ ರಾಜ್ಯ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯಾದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು 1992 ರಲ್ಲಿ ಪ್ರಾರಂಭಿಸಲಾಯಿತು। ಡಾಕ್ಟರ್ ರಾಜಕುಮಾರ್ ರವರು ಚಲನಚಿತ್ರ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಕರ್ನಾಟಕ ರಾಜ್ಯ ಸರ್ಕಾರವು ಈ ಪ್ರಶಸ್ತಿಯನ್ನು ರಾಜಕುಮಾರ್ ರವರಿಗೆ ನೀಡಿದೆ। ಪ್ರಶ್ನೆ ಸಂಖ್ಯೆ 6, ವಿಶ್ವಸಂಸ್ಥೆ ಸ್ಥಾಪನೆಯಾದ ವರ್ಷ ಯಾವುದು? ಸರಿಯಾದ ಉತ್ತರ 1945 ಅಕ್ಟೋಬರ್ 24 ರಂದು। ವಿಶೇಷ ಮಾಹಿತಿಯನ್ನು ನೋಡುವುದಾದರೆ, ಕೇಂದ್ರ ಕಚೇರಿ ಅಮೆರಿಕದ ನ್ಯೂಯಾರ್ಕ್ನಲ್ಲಿದೆ। ವಿಶ್ವಸಂಸ್ಥೆಯಲ್ಲಿ ಭಾರತದ ಸದಸ್ಯತ್ವ 1945 ರಲ್ಲಿ ಪಡೆದುಕೊಂಡಿತು। ವಿಶ್ವಸಂಸ್ಥೆಯ ಪ್ರಸ್ತುತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 193। ವಿಶ್ವಸಂಸ್ಥೆಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಬಂದ ವರ್ಷ 2001 ರಲ್ಲಿ। ಪ್ರಶ್ನೆ 7, ಭಾರತದ ಮೊದಲ ಐಐಟಿ ಎಲ್ಲಿ ಸ್ಥಾಪನೆಯಾಯಿತು? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳದ ಖರಗ್ಪುರದಲ್ಲಿ। ವಿಶೇಷ ಮಾಹಿತಿಯನ್ನು ನೋಡುವುದಾದರೆ, ಐಐಟಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಖರಗ್ಪುರದ ಭಾರತದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಐಐಟಿ ಆಗಿದೆ। ಇದನ್ನು 1951 ರಲ್ಲಿ ಸ್ಥಾಪಿಸಲಾಯಿತು। ಇನ್ನು 9ನೇ ಪ್ರಶ್ನೆಯನ್ನು ನೋಡುವುದಾದರೆ, ಚಾಲ್ಕೋಲಿಥಿಕ್ ಯುಗದಲ್ಲಿ ಮಾನವನು ಬಳಸಿದ ಲೋಹ ಯಾವುದು? ಸರಿಯಾದ ಉತ್ತರ ತಾಮ್ರ। ವಿಶೇಷ ಸೂಚನೆಯನ್ನು ನೋಡುವುದಾದರೆ, ಚಾಲ್ಕೋಲಿಥಿಕ್ ಯುಗವನ್ನು ತಾಮ್ರದ ಯುಗ ಎಂದು ಕರೆಯುತ್ತಾರೆ। ತಾಮ್ರದ ರಾಸಾಯನಿಕ ಸಂಕೇತ Cu ಆಗಿದ್ದು ಪರಮಾಣು ಸಂಖ್ಯೆ 29 ಹೊಂದಿದೆ। ಇನ್ನು ಪ್ರಶ್ನೆ ಸಂಖ್ಯೆ 10, ಕೊನೆಯ ಪ್ರಶ್ನೆ, ಭತ್ತದ ವೈಜ್ಞಾನಿಕ ಹೆಸರೇನು? ಸರಿಯಾದ ಉತ್ತರ ವರೈಸ ಸಟೈವ। ವಿಶೇಷ ಮಾಹಿತಿಯನ್ನು ನೋಡುವುದಾದರೆ, ಭತ್ತವು ಪೋಯಸಿ ಹುಲ್ಲಿನ ವರ್ಗದ ಜಾತಿಗೆ ಸೇರಿದೆ। ಪ್ರಪಂಚದಲ್ಲಿ ಭತ್ತದ ಉತ್ಪಾದನೆಯಲ್ಲಿ ಭಾರತವು ಎರಡನೆಯ ಸ್ಥಾನದಲ್ಲಿದೆ। ಜಿಪ್ಯಾಕ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು। ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ। ಹಾಗೆ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿತ್ತು ಎಂಬುದನ್ನು ಕಾಮೆಂಟ್ ಮಾಡಲು ಮತ್ತು ಲೈಕ್ ಮಾಡಲು ಮರೆಯಬೇಡಿ।